ಸ್ನೇಹಿತರೆ ನಮಸ್ಕಾರ, ನಾನು ಚಂದ್ರಶೇಖರ್, ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ನಾನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಈಗಾಗಲೇ ನಾನು ಥಿಯರಿಯನ್ನು ಹೇಳಿದ್ದೇನೆ, ಕ್ಲಾಸ್ ಅನ್ನು ಹೇಳಿದ್ದೇನೆ. ಆ ವಿಡಿಯೋಗಳನ್ನು ನಮ್ಮ ಫೇಸ್ಬುಕ್ ಅಲ್ಲಿ ತಾವು ವೀಕ್ಷಿಸಬಹುದು. ಇವತ್ತು ನಾನು ವಿಜಯನಗರ ಸಾಮ್ರಾಜ್ಯದ ಮೇಲೆ ಯಾವ ಪ್ರಶ್ನೆಗಳನ್ನು ಕೇಳಬಹುದು, MCQs ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಯಾವ ಯಾವ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ಕೇಳಬಹುದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಅನೇಕ ಸ್ಪರ್ಧಾರ್ಥಿಗಳು ನಮ್ಗೆ ಏನ್ ಕೇಳ್ತಾರಂದ್ರೆ, ಸರ್ ನಾವು ಈ ಥಿಯರಿನ ಹೆಚ್ಚು ಓದ್ತಾ ಹೋಗ್ಬೇಕು ಅಥವಾ ಇಂಥ MCQನೇ ಜಾಸ್ತಿ ಸಾಲ್ವ್ ಮಾಡ್ಬೇಕು, ಏನನ್ನು ನಾವು ಮಾಡ್ಬೇಕು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಎರಡನ್ನೂ ಮಾಡ್ಬೇಕು. ಕೇವಲ ಥಿಯರಿಯನ್ನು ಓದಿದ್ರೆ ಯಾವ ರೀತಿ ಪ್ರಶ್ನೆ ಬರ್ತಾವ ಅನ್ನೋದು ನಿಮ್ಗೂ ಗೊತ್ತಾಗೋದಿಲ್ಲ. ಅಂದ್ರೆ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನೋ ಒಂದು ಫಾರ್ಮ್ಯಾಟ್ ನಿಮ್ಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಷ್ಟೇನು ನೋಡ್ತಾ ಹೋದ್ರೆ ಬೇರೆ ಪ್ರಶ್ನೆ ಬಂದ್ರೆ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇವೆರಡನ್ನೂ ನಾವು ಮಾಡಬೇಕು. ಇವತ್ತು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ನಾವು ಸಾಲ್ವ್ ಮಾಡಲಿದ್ದೇವೆ. ನಾನು ಕೇವಲ ಪ್ರಶ್ನೆ ಉತ್ತರ ಮಾಡೋದಿಲ್ಲ, ಇದಕ್ಕೆ ವಿವರಣೆ ವಿಶ್ಲೇಷಣೆ ಎಲ್ಲವನ್ನು ಕೊಡ್ತೇನೆ. ದಯವಿಟ್ಟು ಇದನ್ನ ನೋಡಿ, ಎರಡು ಮೂರು ಸಲ ನೋಡಿ, ಶೇರ್ ಮಾಡಿ, ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಪ್ರಾರಂಭವಾದ 5-6 ತಿಂಗಳಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ತಮ್ಮ ಸಹಕಾರವೇ ಇದಕ್ಕೆ ಕಾರಣ ಅನ್ನೋದನ್ನು ನಾನು ಹೇಳ್ತೇನೆ. ಈ ಕೋವಿಡ್ನ ಒಂದು ಕೋವಿಡ್ ಇಫೆಕ್ಟ್ ಸ್ವಲ್ಪ ಕಡಿಮೆ ಆದ್ಮೇಲೆ ನಾವು ನೇರ ತರಗತಿಗಳನ್ನು ಮಾಡ್ತೇವೆ. IAS ಮಟ್ಟಿಗಿನ ಟ್ರೈನಿಂಗ್ ಅನ್ನು ನಾವು ಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಓಕೆನಾ, ಬನ್ನಿ ಈಗ ನಾವು MCQs ನ ನೋಡೋಣ. ಒಂದಿಷ್ಟು MCQs ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮೊದಲು ನಾವೇನ್ ಮಾಡೋಣ ಸ್ನೇಹಿತರೆ, ಬೇಸಿಕ್ ಕ್ವಶನ್ಸ್ ನಾನು ಟೈಪ್ ಮಾಡಿಲ್ಲ, ಯಾಕಂದ್ರೆ ಅವು ನಿಮಗೂ ಗೊತ್ತಿರ್ತವೆ. ಮುಂದಿನ ಹಂತದ ಪ್ರಶ್ನೆಗಳನ್ನು ನಾನು ಇಲ್ಲಿ ಟೈಪ್ ಮಾಡಿದ್ದೇನೆ. ಏನು ಕೇಳ್ತಿರ್ತಾನೆ ಸಾಮಾನ್ಯವಾಗಿ ಪ್ರಶ್ನೆ ಅಂದ್ರೆ, ಈ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆಯಾಯಿತು? 1336. ಈ ಪ್ರಶ್ನೆ ತುಂಬಾ ಕೇಳ್ತಾನೆ, ಏನ್ರಿ 1336. ಆಮೇಲೆ ಮತ್ತೆ ಅತಿ ಹೆಚ್ಚು ಕೇಳುವ ಪ್ರಶ್ನೆ ಏನಂದ್ರೆ, ಹಂಪಿಯು ಯಾವ ನದಿಯ ದಡದಲ್ಲಿದೆ? ಅದ್ಯಾವುದು? ತುಂಗಭದ್ರಾ. ಯಾವುದು? ತುಂಗ. ಹಂಪಿಯು ಯಾವ ನದಿಯ ದಂಡದ ಮೇಲಿದೆ? ತುಂಬಾ ಸಿಂಪಲ್ ಕ್ವಶನ್, ಹೀಗಾಗಿ ಇವುಗಳನ್ನ ನಾನು ಟೈಪ್ ಮಾಡಿಲ್ಲ. ಏನ್ರಿ ತುಂಗ ಭದ್ರ, ಇವು ಗೊತ್ತಿರ್ತಕ್ಕಂಥ ಪ್ರಶ್ನೆಗಳು ಅಂತ ಅನ್ಕೋತೀನಿ ತಮಗೆಲ್ಲ. ಓಕೆ, ತುಂಗಭದ್ರ. ಆಮೇಲೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಹರಿಹರ ಒಂದು, ತಮಗೆಲ್ಲ ಗೊತ್ತಿದೆ. ಆಮೇಲೆ ಈ ವಿಜಯನಗರ ಸಾಮ್ರಾಜ್ಯವಾಗುವ ಸ್ಥಾಪನೆಯಾಗುವ ಕಾಲಘಟ್ಟದಲ್ಲಿ ಅಂದ್ರೆ 1336 ದೆಹಲಿಯ ಸುಲ್ತಾನ ಯಾರಿದ್ರು ಅಂತ ಕೇಳ್ತಾರೆ. ಅಂದ್ರೆ ಆವಾಗ ದೆಹಲಿಯ ಸುಲ್ತಾನ ಆಗಿ, ಅಂದ್ರೆ ಪ್ರಮುಖ ಘಟನೆಗಳು ನಡೆದಾಗ ಆ ಕಾಲಘಟ್ಟದಲ್ಲಿ ಯಾರು ರಾಜರಿದ್ರು, ಇಂಥ ಪ್ರಶ್ನೆಗಳು ಕೇಳ್ತಾರೆ. ಅಂದ್ರೆ 1336 ಸಂದರ್ಭದಲ್ಲಿ ದೆಹಲಿಯ ಸುಲ್ತಾನ ಮೊಹಮ್ಮದ್ ಬಿನ್ ತುಗ್ಲಕ್ ಆಗಿದ್ದ. ಓಕೆನಾ, ಆಮೇಲೆ ಮತ್ತೇನ್ ಕೇಳ್ತಾರೆ ಅಂದ್ರೆ, ಆಮೇಲೆ ತಾಳಿಕೋಟಿ ಯುದ್ಧ ಯಾವಾಗ ನಡೀತು ಅಂತ ಕೇಳ್ತಾರೆ. ಅದು 1500. ಇದು ಅಂತೂ ಅತಿ ಜಗತ್ತಿನಲ್ಲಿ ಅತಿ ಹೆಚ್ಚು ಕೇಳಿದ ಪ್ರಶ್ನೆ ಅಂದ್ರೂ ತಪ್ಪಿಲ್ಲ, ತಪ್ಪಾಗ್ಲಿಕ್ಕಿಲ್ಲ. 1565 ಇದು ತಾಳಿಕೋಟಿ ಯುದ್ಧ. ಆಮೇಲೆ ಈ ತಾಳಿಕೋಟಿ ಯುದ್ಧಕ್ಕೆ ಮತ್ತೆ ಇನ್ನೊಂದು ಹೆಸರು ಏನಂದ್ರೆ ರಕ್ಕಸ ತಂಗಡಗಿ ಯುದ್ಧ. ಇದಕ್ಕೆ ರಕ್ಕಸ ತಂಗಡಗಿ ಯುದ್ಧ. ಇದು ಎಲ್ಲಿ ನಡೀತಂದ್ರೆ ಕೃಷ್ಣಾ ನದಿ ಹತ್ರ, ಅಂದ್ರೆ ದಕ್ಷಿಣಕ್ಕೆ ನಡೀತೋ ಉತ್ತರಕ್ಕೆ ನಡೀತೋ ನಿಮ್ಗೆ ಗೊತ್ತಿರಬೇಕು. ಕೃಷ್ಣಾ ನದಿಯ ಉತ್ತರಕ್ಕೆ ನಡೀತು. ಯಾವುದಿದು? ತಾಳಿಕೋಟಿ ಯುದ್ಧ. ಅದನ್ನೇ ನಾವೇನ್ ಕರಿತೀವಿ, ರಕ್ಕಸ ತಂಗಡಿಗಿ ಯುದ್ಧ ಅಂತ ಸಹಿತ ನಾವು ಕರಿತೇವೆ. ಇನ್ನು ಪ್ರಶ್ನೆಗಳನ್ನ ನೋಡೋಣ. ಅಂದ್ರೆ ಇಲ್ಲಿ ಬೇಸಿಕ್ಸ್ ಹೇಳಿದೆ ನಾನು, ಯಾವಾಗ ಸ್ಥಾಪನೆ ಆಯ್ತು? 1336. ಯಾವ ನದಿಯ ದಂಡೆಯ ಮೇಲೆ? ತುಂಗಭದ್ರಾ ನದಿಯ ದಂಡೆಯ ಮೇಲೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಮುಂದಿನ ಪ್ರಶ್ನೆಗಳನ್ನು ನಾವೀಗ ನೋಡೋಣ. ಇವು KS FDA SDA ಎಲ್ಲ ರೀತಿಯ ಪರೀಕ್ಷೆಗಳು, ಗ್ರೂಪ್ ಸಿ, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇವನ್ ಫಾರ್ UPSC ಆಲ್ಸೋ, ಈ ಮುಂದಿನ ಪ್ರಶ್ನೆಗಳು ಅತಿ ಉಪಯುಕ್ತ ಆಗಲಿವೆ. ಬನ್ನಿ ನೋಡೋಣ. ತಾಳಿಕೋಟಿ ಕದನದ ಕಾಲಘಟ್ಟದಲ್ಲಿ 1565 ವಿಜಯನಗರದ ಉತ್ತರದ ಗಡಿ ಯಾವುದಾಗಿತ್ತು? ತಾಳಿಕೋಟಿ ಕದನದ ಕಾಲಘಟ್ಟದಲ್ಲಿ ವಿಜಯನಗರದ ಉತ್ತರದ ಗಡಿಯನ್ನು ಕೇಳಿದ್ದಾನೆ. ಉತ್ತರದ ಗಡಿ ಕೃಷ್ಣಾ ನದಿಯಾಗಿತ್ತು. ಕೃಷ್ಣಾ ನದಿವರೆಗೂ ಅವ್ರದ್ದು ಸಾಮ್ರಾಜ್ಯ ಇತ್ತು. ಕೃಷ್ಣಾ ನದಿಯ ಈ ಕಡೆ ಬಿಜಾಪುರದವ್ರದ್ದಿತ್ತು. ಯಾರು? ಬಿಜಾಪುರದ ಆದಿಲ್ ಶಾಹಿಗಳದಿತ್ತು.
ಅಂದ್ರೆ ಉತ್ತರ ಏನಾಯ್ತು ಬಿ ಆಯ್ತು. ತಾಳಿಕೋಟಿ ಕದನದ ಕಾಲಘಟ್ಟದಲ್ಲಿ ಅಂದ್ರೆ 1565 ಸಮಯದಲ್ಲಿ ವಿಜಯನಗರದ ಉತ್ತರದ ಗಡಿ ಕೃಷ್ಣಾ ನದಿ ಆಗಿತ್ತು. ಓಕೆ, ಈ ಕೃಷ್ಣಾ ನದಿಯ ದಕ್ಷಿಣಕ್ಕೆ ವಿಜಯನಗರದವರು ಇದ್ರು, ಉತ್ತರಕ್ಕೆ ಬಿಜಾಪುರ್ ಆದಿಶಯಗಳಿದ್ರು. ಯುದ್ಧ ಎಲ್ಲಿ ನಡೀತಂದ್ರೆ ಕೃಷ್ಣಾ ನದಿಯ ಉತ್ತರಕ್ಕೆ ನಡೀತು. ಗೊತ್ತಾಯ್ತಾ? ಯಾವ ಯುದ್ಧ? ರಕ್ಕಸ ತಂಗಡಿಗೆ ಯುದ್ಧ. ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ಇದನ್ನು ನೀವು ನೆನಪಿಡಬೇಕಿದ್ರೆ, ಇದನ್ನ ಬರತ್ ತೆಗೆದು ಒಂದ್ಸಲ ನೆನಪಿಡ್ಬೇಕು, ಯಾಕಂದ್ರೆ ನೀವು ಹೆಸರು ನೆನಪಾರ್ತಾವೋ. ಯಾವ ರಾಜ, ಯಾವ ಪ್ರವಾಸಿಗ, ಯಾವ ರಾಜನ ಕಾಲದಲ್ಲಿ ಬಂದ? ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಎರಡು ಸಲ ಬರ್ತೀರಿ ಅಂದ್ರೆ ನೆನಪಿಳಿದವು. ಓಕೆ, ಅಬ್ದುಲ್ ರಜಾಕ್ ನೋಡಿ, ಇಲ್ಲಿ ಬರ್ದ್ ಬಿಡ್ತೀನಿ. ಅಬ್ದುಲ್ ರಜಾಕ್ ಇವ ಯಾರ ಕಾಲದಲ್ಲಿ ಅಂದ್ರೆ ಪ್ರೌಢದೇವರಾಯನ ಕಾಲದಲ್ಲಿ. ಏನ್ರಿ, ಒನ್ ಈಸ್ ಸಾರಿ, ಇದನ್ನ ಕರೆಕ್ಟ್ ಆಗಿ ಬರೀತೀನಿ. ಒನ್ ಏನದಲ್ಲ, ಒನ್ ಈಸ್ ಬಿ. ಯಾರು? ಅಬ್ದುಲ್ ರಜಾಕ್ ಪ್ರೌಢದೇವರಾಯ. ಪ್ರೌಢದೇವರಾಯನಿಗೆ ದೇವರಾಯ ಎರಡು ಅಂತ ಸಹಿತ ಕರಿತಾ ಇದ್ರು. ಓಕೆ, ಎರಡು. ನಿಕೋಲೋ ಕೊಂಟಿ, ಇವನು ಇಟ್ಲಿ ಅವನು, ನಿಕೋಲೋ ಕೊಂಟಿ ದೇವರಾಯ ಒಂದು, ಎರಡು ಎ. ಮೂರು, ಫರ್ನಾವ್ ನ್ಯೂನಿಜ್ ಅಚ್ಯುತರಾಯನ ಕಾಲದಲ್ಲಿ, ಡಿ ಮೂರು ಡಿ. ಆಮೇಲೆ ನಾಲ್ಕು, ನಾಲ್ಕು ಬಾರ್ಬೋಸ ಕೃಷ್ಣದೇವರಾಯನ ಕಾಲದಲ್ಲಿ. ನಾನು ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಅಬ್ದುಲ್ ರಜಾಕ್ ಯಾರ ಕಾಲದಲ್ಲಿ? ಪ್ರೌಢದೇವರಾಯನ ಕಾಲದಲ್ಲಿ. ಪ್ರೌಢದೇವರಾಯನನ್ನ ದೇವರಾಯ ಎರಡು ಅಂತ ಕರಿತಾ ಇದ್ರು. ನಿಕೋಲಾ ಕಂಟಿ ಇವನು ದೇವರಾಯ ಒಂದು ಆ ಕಾಲದಲ್ಲಿ ಬಂದ. ನ್ಯೂನಿಜ್ ಏನಿದಾನೆ ಅಲ್ಲ, ಇವನು ಅಚ್ಯುತರಾಯನ ಕಾಲದಲ್ಲಿ ಬಂದ. ಬಾರ್ಬೋಸ ಕೃಷ್ಣದೇವರಾಯನ ಕಾಲದಲ್ಲಿ ಬಂದ. ಸೊ 1B 2A 3D 4C ಅಂದ್ರೆ ಉತ್ತರ ಇದಾಯ್ತು, 1B 2A 3D 4C. ಇದು ದಿಸ್ ಇಸ್ ದಿ ಆನ್ಸರ್. ಓಕೆ, ಸಿ ಇಸ್ ದ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್. ವಿಡಿಯೋನ ಪಾಸ್ ಮಾಡಿ ಇದನ್ನ ಇನ್ನೊಮ್ಮೆ ನೋಡ್ಕೊಳ್ಳಿ. ಓಕೆ, ಹಾ, ತಾಳಿಕೋಟಿ ಕದನದ ಕಾಲಘಟ್ಟದಲ್ಲಿ ಬಿಜಾಪುರದ ಅರಸು ಯಾರಾಗಿದ್ದರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇವರು ಅಲಿ ಆದಿಲ್ ಶಾ ಏನಿದ್ನಲ್ಲ, ಆತ ಬಿಜಾಪುರದ ಏನಾಗಿದ್ದ? ರಾಜ ಆಗಿದ್ದ. ಯಾವ ಕಾಲದಲ್ಲಿ? ತಾಳಿಕೋಟಿ ಕದನದ ಕಾಲದಲ್ಲಿ. ಆಕ್ಚುಲಿ ಹಾಗೆ ನೋಡ್ಬೇಕಾದ್ರೆ ಈ ಮುಖ್ಯ ಇದು ಅಹಮದ್ ನಗರದ ಒಂದು ಸುಲ್ತಾನನಿಗೂ ವಿಜಯನಗರದ ಅಳಿಯ ರಾಮರಾಯನಿಗೂ ಏನಿತ್ತು ಅಂದ್ರೆ ವೈಮನಸ್ಸಿತ್ತು. ಆದ್ರೆ ಅಲಿ ಆದಿಲ್ ಶಾಹಿಗೂ ಅಳಿಯ ರಾಮರಾಯನಿಗೂ ಅಷ್ಟು ವೈಮನಸ್ ಇರಲಿಲ್ಲ. ಯಾಕಂದ್ರೆ ಈ ಅಳಿಯ ರಾಮರಾಯನ ಮಗ ಸತ್ತಾಗ ಅಲಿ ಆದಿಲ್ ಶಾಹಿ ಒಂದು ಅವನನ್ನು ಹೋಗಿ ಭೇಟಿಯಾಗಿ ಸಾಂತ್ವನ ಮಾಡಿದ ಅಂತ ನಾವು ಇತಿಹಾಸದಲ್ಲಿ ಓದ್ತೇವೆ. ಹೀಗಾಗಿ ಅಳಿಯ ರಾಮರಾಯನ ಮಗನ ಅಲಿ ಆದಿಲ್ ಶಾಹಿಯನ್ನ ಒಂದ್ ಏನಿದ್ದಲ್ಲ, ಅಲಿ ಆದಿಲ್ ಶಾಹಿ ಒಂದೇನಿದ್ದಲ್ಲ, ಅವನನ್ನ ಅಳಿಯ ರಾಮರಾಯನ ದತ್ತುಪುತ್ರ ಅಂತಾನು ಸಹಿತ ಕರೀತಾರೆ. ಮುಂದೆ ಯುದ್ಧ ಆಯ್ತು, ಅದೆಲ್ಲ ಬೇರೆ, ಅದು ಮುಂದಿನ ಇತಿಹಾಸಗಳು. ಓಕೆ, ಸೊ ಇದು ಈ ಪ್ರಶ್ನೆಗೆ ಬರೋದಾದ್ರೆ ತಾಳಿಕೋಟಿ ಕದನದ ಕಾಲದಲ್ಲಿ ಬಿಜಾಪುರದ ಅರಸರು ಯಾರಾಗಿದ್ರು? ಅಲಿ ಆದಿಲ್ ಶಾಹಿ ಒಂದು ಆಗಿದ್ದ. ಬಿ ಇಸ್ ದ ಆನ್ಸರ್. ಓಕೆ, ಹಾ, ಗಜಬೇಟೆಗಾರ ಎಂಬ ಬಿರುದು ಹೊಂದಿದ್ದ ವಿಜಯನಗರದ ಅರಸು ಯಾರು? ಗಜಬೇಟೆಗಾರ, ಗಜಬೇಟೆಗಾರ ಎಂಬ ಬಿರುದು ಹೊಂದಿದ್ದ ವಿಜಯನಗರದ ಅರಸ ಯಾರಂದ್ರೆ ದೇವರಾಯ ಎರಡು ಅಂದ್ರೆ ಪ್ರೌಢದೇವರಾಯ. ಡಿ ಇಸ್ ದ ಆನ್ಸರ್. ಓಕೆ, ರಕ್ಕಸ ತಂಗಡಿಗಿ ಯುದ್ಧದಲ್ಲಿ ಬಳಕೆಯಾದ ಬೃಹತ್ ತೋಪು ಈಗ ನಾವು ಎಲ್ಲಿ ಕಾಣಬಹುದು? ರಕ್ಕಸ ತಂಗಡಿಗಿ ಯುದ್ಧ ಅಂದ್ರೆ ತಾಳಿಕೋಟಿ ಯುದ್ಧ. ಆ ಯುದ್ಧದಲ್ಲಿ ಒಂದು ತೋಪು, ಅತಿ ದೊಡ್ಡ ತೋಪು ಬಳಕೆ ಆಯ್ತಲ್ಲ, ಅದು ಅದನ್ನ ನಾವಿವತ್ತು ಬಿಜಾಪುರದ ಮುಲುಕ್ ಮೈದಾನ ತೋಪಲ್ಲಿ ಕಾಣಬಹುದು. ಎ ಇಸ್ ದ ಆನ್ಸರ್. ಮುಲುಕ್ ಮೈದಾನ ತೋಪು ಮೇಲೆ ಇಟ್ಟಿದ್ದಾರೆ, ಅದು ಸುಮಾರು 55 ಟನ್ ಭಾರ ಇದೆ. ಯಾವುದೋ ಆ ತೋಪು, ಅದನ್ನು ಮಾಡಿಸಿದವರು ಯಾರಂದ್ರೆ ಅಲಿ ಆದಿಲ್ ಶಾಹಿ ಒಂದು. ಈ ತೋಪನ್ನು ನಾವು ಬಿಜಾಪುರದಲ್ಲಿ ಮುಲುಕ್ ಮೈದಾನ ತೋಪು ಏನಿಲ್ಲ ಇದೆಯಲ್ಲ ಅದರಲ್ಲಿ ಅದು ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ನೋಡಬಹುದು. ರಕ್ಕಸ ತಂಗಡಿಗೆ ಯುದ್ಧದಲ್ಲಿ ಯಾವ ಶಾಹಿ ಮನೆತನ ಪಾಲ್ಗೊಳ್ಳಲಿಲ್ಲ? 5 ಶಾಹಿ ಮನೆತನಗಳಿದ್ದವು, ಅದರಲ್ಲಿ ಒಬ್ಬರು ಪಾಲ್ಗೊಳ್ಳಲಿಲ್ಲ. ಅವ್ರು ಯಾರಂದ್ರೆ ಬಿರಾರ್ನ ಇಮಾದ್ ಶಾಹಿ. ಬಿರಾರ್ನ ಇಮಾದ್ ಶಾಹಿ ಪಾಲ್ಗೊಳ್ಳಿಲ್ಲ, ಉಳಿದವರೆಲ್ಲ ಪಾಲ್ಗೊಂಡ್ರು. ಯಾರೋ ಬಿಜಾಪುರದ ಆದಿಲ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಗೋಲ್ಕುಂಡದ ಕುತುಬ್ ಶಾಹಿ,
ಅಹಮದ್ ನಗರದ ನಿಜಾಂ ಶಾಹಿ ಇವರೆಲ್ಲ ಪಾಲ್ಗೊಂಡ್ರು, ಆಮೇಲೆ ಬಿರಾರ್ನ ಇಮಾಮ್ ಶಾಹಿ ಪಾಲ್ಗೊಳ್ಳಲಿಲ್ಲ. ನಾನು ಆದಿಲ್ ಶಾಹಿಗಳದ್ದು ನೋಡಿ ಕರ್ನಾಟಕದ ಇತಿಹಾಸಕ್ಕೆ ಅತಿ ಒತ್ತು ಕೊಟ್ಟು ಓದ್ಬೇಕು. ಹೀಗಾಗಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದಿಲ್ ಶಾಹಿಗಳ ಮಾಡಿದ್ದೇನೆ ಬಗ್ಗೆ ಮಾಡಿದ್ದೇನೆ ನೋಡಿ, ಚಾಲುಕ್ಯರ ಬಗ್ಗೆ ಮಾಡಿದ್ದೇನೆ ನೋಡಿ, ಕಲಚೂರಿಗಳ ಬಗ್ಗೆ ಮಾಡಿದ್ದೇನೆ ನೋಡಿ, ಈ ಎಲ್ಲ ಕರ್ನಾಟಕದ ಇತಿಹಾಸಕ್ಕೆ ಒತ್ತು ಕೊಟ್ಟು ಓದ್ಬೇಕು ಸ್ಪರ್ಧಾರ್ಥಿಗಳೇ. ಓಕೆನಾ? ಮುಂದೆ ತಾಳಿಕೋಟೆ ಕದನದ ಕಾಲಘಟ್ಟದಲ್ಲಿ ವಿಜಯನಗರದ ಅರಸರು ಯಾರಾಗಿದ್ದರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕೆ ಎಸ್ ಕೇಳಿದ್ದ. ಸದಾಶಿವರಾಯ ಆಗಿದ್ದ, ಅಳಿಯ ರಾಮರಾಯ ಅಂತ ಹೇಳ್ಕೊಂಡು ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾರೆ, ತಪ್ಪು. ತಾಳಿಕೋಟೆ ಕದನದ ಕಾಲಘಟ್ಟದಲ್ಲಿ ವಿಜಯನಗರದ ಅರಸ ಸದಾಶಿವರಾಯ ಆಗಿದ್ದ, ಅಳಿಯ ರಾಮರಾಯ ಆಗಿರಲಿಲ್ಲ. ಸೊ ದ ಆನ್ಸರ್ ಈಸ್ ಎ, ಅಳಿಯ ರಾಮರಾಯ ರಾಜನೇ ಆಗಲಿಲ್ಲ ಪಾಪ ಅಂತ. ಓಕೆ, ಸೊ ತಾಳಿಕೋಟೆ ಕದನದ ಕಾಲಘಟ್ಟದಲ್ಲಿ ಅಂದರೆ 1565 ವಿಜಯನಗರದ ಅರಸರು ಸದಾಶಿವರಾಯ ಆಗಿದ್ದ. ಆಮೇಲೆ ಈ ತಾಳಿಕೋಟೆ ಯುದ್ಧ ಆದ್ಮೇಲೆ ಕ್ಯಾಪಿಟಲ್ ಶಿಫ್ಟ್ ಆಯ್ತು. ಎಲ್ಲಿಂದ? ಹಂಪಿಯಿಂದ ಪೆನಕೊಂಡಕ್ಕೆ ಕ್ಯಾಪಿಟಲ್ ನ ಶಿಫ್ಟ್ ಮಾಡ್ಬಿಟ್ಟ. ಅಂದ್ರೆ ಈ ತಾಳಿಕೋಟೆ ಯುದ್ಧ ಆದಾಗ ಅವನತಿ ಹೊಂದ್ಲಿಲ್ಲ ವಿಜಯನಗರ ಸಾಮ್ರಾಜ್ಯ, ಅವನತಿಯತ್ತ ಸಾಗತು. ಅವನತಿ ಹೊಂದಿತು ಅಂದ್ರೆ ತಪ್ಪಾಗ್ತದೆ, ಯಾಕಂದ್ರೆ ಈ ತಾಳಿಕೋಟೆ ಯುದ್ಧ ಮುಗಿದ ಮೇಲೆ ಅನೇಕ ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಹೀಗಾಗಿ ಆದ್ರೆ ಅದರ ವೈಭವ ಎಲ್ಲ ಮರೆಯಾಗ್ಬಿಡ್ತೀರಿ ಈ ಯಾವುದು ತಾಳಿಕೋಟೆ ಯುದ್ಧದಿಂದ. ಓಕೆ, ವಿಜಯನಗರದ ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ರಾಜನು ತನ್ನ ತಾಯಿಯ ಹೆಸರಿನಲ್ಲಿ ನಾಗಲಾಪುರಂ ಎಂಬ ಪಟ್ಟಣವನ್ನ ನಿರ್ಮಿಸಿದನು? ಇದು ಸರಿಯಾದ ಉತ್ತರ, ಕೃಷ್ಣದೇವರಾಯ. ಕೃಷ್ಣದೇವರಾಯ ತನ್ನ ತಾಯಿಯ ಹೆಸರಿನಲ್ಲಿ ನಾಗಲಾಪುರಂ ಎಂಬ ಪಟ್ಟಣವನ್ನ ನಿರ್ಮಿಸಿದ. ಮುಂದಿನ ಪ್ರಶ್ನೆ, ಇದು ಕೇಳಿದ್ರು, ಇದನ್ನ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕೇಳಿದ್ರು. ಟರ್ಕಿಯ ಬಿಲ್ಲುಗಾರರಿಂದ ತನ್ನ ಸೈನ್ಯಕ್ಕೆ ಬಿಲ್ಲು ವಿದ್ಯೆಯ ತರಬೇತಿ ಕೊಡಿಸಿದ ವಿಜಯನಗರದ ಅರಸು ಯಾರು? ಒಂದನೆಯ ದೇವರಾಯ ಏನ್ ಮಾಡ್ದ? ಒಂದನೆಯ ದೇವರಾಯ ಟರ್ಕಿಯ ಬಿಲ್ಲುಗಾರರಿಂದ ತನ್ನ ಸೈನ್ಯಕ್ಕೆ ಬಿಲ್ಲು ವಿದ್ಯೆಯ ತರಬೇತಿಯನ್ನು ಕೊಡಿಸ್ದ. ತನ್ನ ಸೈನ್ಯಕ್ಕೆ ಸ್ಕಿಲ್ ಡೆವಲಪ್ಮೆಂಟ್, ಕಾಂಪಿಟೆನ್ಸ್ ಡೆವಲಪ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆವರ್ ಟು ಬಿ ಫಾರ್ಗಾಟನ್ ಎಂಪೈರ್ ಬರೆದ ಕೃತಿ ಯಾರು? ಬಿ ಸೂರ್ಯನಾರಾಯಣ ರಾವ್. ನೆವರ್ ಟು ಬಿ, ಸರಿಯಾಗಿ ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೋಬೇಕಾ, ಯಾಕಂದ್ರೆ ಸ್ವಲ್ಪ ಇದು ಹೆಸರು ಚೇಂಜ್ ಆದ್ರೆ ಲೇಖಕ ಬೇರೆ ಆಗ್ತಾನೆ. ಓಕೆ, ಸೊ ನೆವರ್ ಟು ಬಿ ಫಾರ್ಗಾಟನ್ ಎಂಪೈರ್ ಬರೆದವರು ಸೂರ್ಯನಾರಾಯಣ ರಾವ್. ಅದೇ ದಿ ಫಾರ್ಗಾಟನ್ ಎಂಪೈರ್ ಇದ್ರೆ ರಾಬರ್ಟ್ ಸೋಯಲ್, ಅದು ಸಿ ಮೂರ್ ಆಗ್ತಿತ್ತು ಆ ಉತ್ತರ. ಓಕೆ, ಸೊ ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೋಬೇಕು. ನೆವರ್ ಟು ಬಿ ಫಾರ್ಗಾಟನ್ ಎಂಪೈರ್, ಬಿ ಸೂರ್ಯನಾರಾಯಣ ರಾವ್. ಸೊ 4 ಇಸ್ ದ ಆನ್ಸರ್. ಅದೇ ಜಸ್ಟ್ ಫಾರ್ಗಾಟನ್ ಎಂಪೈರ್ ಇದ್ರೆ ಇದಾಗ್ತಿತ್ತು ಉತ್ತರ, ಅವಾಗ ರಾಬರ್ಟ್ ಸೋಯಲ್ ಆಗ್ತಿತ್ತು. ಓಕೆನಾ? ಸೊ ತಾವು ಇವತ್ತೇ ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇನ್ನಷ್ಟು ಓದ್ಕೊಳ್ಳಿ, ಪರ್ಫೆಕ್ಟ್ ಆಗ್ತದೆ. ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ಸ್ನೇಹಿತರೆ, ನಾವು ಅನೇಕ ವಿಡಿಯೋಗಳನ್ನು ನಾನು ಹಾಕ್ತಾ ಇದ್ದೇನೆ. ಆಸಕ್ತರು ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ಶರಣು ಶರಣಾರ್ಥಿಗಳು.